ಇದು ಏನು ಶ್ರೀಗಳ ಮಾತು, ಶ್ರೀಗಳಿಗೆ ಬರೆದಂತ ಪುಸ್ತಕ ಕೂಡ ಅವರ ಕೈಯಿಂದಲೇ ಬಿಡುಗಡೆ ಆಗ್ಬೇಕಿತ್ತು. ಆದ್ರೆ ಕಾರಣಾಂತರ ಶ್ರೀಗಳು ಇಂದು ನಮ್ಮೊಂದಿಗಿಲ್ಲ. ಹಾಗಾಗಿ ಈಗ ಏನು ಶ್ರೀಗಳಿಗೆ ಅವರ ಏನು ಪಾರ್ಥಿವ ಶರೀರದ ಮುಂದೆ ನಾವು ಈಗ ಅದನ್ನ ಪುಸ್ತಕ ಬಿಡುಗಡೆ ಮಾಡುವಂತ ಮಾಡ್ತಾ ಇದ್ದೇವೆ. ಇದು ಏನಂತ ಶ್ರೀಗಳು ಮಾತಾಡ್ತಾ ಇದ್ದಾರೆ ಅಂದ್ರೇನು ಪುಸ್ತಕ ಬಿಡುಗಡೆ ಈಗ ಸಮಾಧಿ ಮುಂದೆ ಕೆಲವೇ ಕ್ಷಣಗಳಲ್ಲಿ ಪುಸ್ತಕ ಬಿಡುಗಡೆಯನ್ನು ಮಾಡ್ತೀವಿ ಅಂತ ಏನು ಸುತ್ತೂರು ಶ್ರೀಗಳ ಏನು ಅಮೃತಾಸ್ತ್ರದಿಂದ ಒಂದು ಪುಸ್ತಕ ಬಿಡುಗಡೆಯನ್ನು ಮಾಡ್ತಿದ್ವಿ ಅನ್ನೋ ಮಾತು ಕೂಡ ಹೇಳ್ತಾರೆ. ಇನ್ನೋರ್ವ ಶ್ರೀಗಳಿದ್ದಾರೆ ಅವರನ್ನು ಮಾತಾಡ್ತಾರ. ಅಪ್ಪ ಈಗ ಶ್ರೀಗಳ ಜೊತೆ ನಿಮ್ ಸಂಬಂಧ ಹೆಂಗಿತ್ತು? ಎಷ್ಟು ಅವರು ನಿಮ್ದು ಒಡನಾಟ? ಪರಮ ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಅಪ್ಪವರ ಅವರು ನಾವು ಒಡನಾಡಿಗಳಾಗಿ ಅತ್ಯಂತ ಪ್ರೀತಿಯಿಂದ ನಮ್ಮ ಮೇಲೆ ಅಂತಃಕರಣ ಕರುಣದಿಂದ 1970 ಹಿಡಿದು ಅವರಲ್ಲಿ ನಾನು ಭಾಳ ಸೇವೆಯನ್ನು ಮಾಡಿದವರು. ಅವ್ರ ಕೂಡ ನಾವು ಒಡನಾಡಿದವರು, ಯಾವಾಗಲೂ ಅಂತಃಕರಣ ಹೃದಯ ಉಳ್ಳವರು, ಶಾಂತಿ ಉಳ್ಳವರು. ನಾವು ಎಲ್ಲರೂ ಒಂದು ಸ್ವಲ್ಪ ಹೋಗಿದ್ರೆ ನಮ್ಮನ್ನು ಕರೆದು ಜ್ಞಾನ ಉಪದೇಶ ಮಾಡತಕ್ಕಂಥವ್ರು ಮತ್ತು ನಮಗೇನಪ್ಪ ಅಂದ್ರೆ ಒಳ್ಳೆಯ ಜ್ಞಾನವನ್ನು ಹೇಳ್ತಕ್ಕಂಥವ್ರು, ಕರುಣಾ ಹೃದಯಗಳು. 12ನೇ ಶತಮಾನದಲ್ಲಿ ಬಸವಣ್ಣ ಹೇಳಿದ್ದ ಏನಪ್ಪ ಅಂದ್ರೆ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯಬೇಕು ಸಕಲ ಪ್ರಾಣಿಗಳಲ್ಲಿ, ದಯವಿದ್ದವರಿಗೆ ನಮ್ಮ ಕೂಡಲ ಸಂಗಮ ಒಲಿಯುವಳು ಅಂತೇಳಿ. ಹಂಗೆ 12ನೇ ಶತಮಾನದಲ್ಲಿ ಬಸವಣ್ಣ ಹಾಗಿದ್ದೋ ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ಬುದ್ಧಿಜವರು ಇದ್ರು ಅಂತ ತಿಳ್ಕೊಂಡು ನಾವು ತಮ್ಮೆಲ್ಲರಿಗೆ ಹೇಳ್ತಾ ಇದ್ದೇವೆ. ಯಾಕಂದ್ರೆ ಬಾದಲ್ಲಿ ಬಂದಲ್ಲಿ ಕೂಡ ಅವ್ರ ಜೊತೆಯಲ್ಲಿದ್ದವರು, ಯಾವಾಗಲೂ ಅವರ ಸೇವೆಯಲ್ಲಿ ಇರ್ತಕ್ಕಂಥವ್ರು. ಆದರೂ ನಮ್ಮ ಮೇಲೆ ಅಂತಃಕರಣ ಪ್ರೀತಿ. ಈಗ ಅವ್ರು ನಾವು ಕರ್ಕೊಂಡು ಹೆಂಗಾಗ್ಯವಪ್ಪ ಅಂದ್ರೆ ಕಾಮಧೇನನ್ನು ಬಿಟ್ಟು ಕರು ಹೋದಂತೆ ಆಗ ನಾವು ಆಗಿದ್ದೀವಿ. ಅಂತ ಮಹಾತ್ಮರು ಸಿಗುವುದು ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಗಳು ಸರಳತೆಗೆ ಹೆಸರಾಗಿದ್ರು, ಯಾವುದೇ ಆಡಂಬರದ ಇರಲಿಲ್ಲ, ಅಷ್ಟೊಂದು ಸರಳತೆ. ಅವರು ಯಾವಾಗಲೂ ಶ್ರೀಗಳು ಯಾವಾಗಲೂ ಆಡಂಬರ ಇಲ್ಲ, ಅವರು ಯಾವಾಗಲೂ ಬರೇ ನಿರಾಕಾರ ಇರ್ತಕ್ಕಂಥವ್ರು. ನಿರಾಕಾರ ಸ್ವಯಂ ಜ್ಯೋತಿ ಇದ್ದಂಗ, ಯಾವುದು ಬೇಡವರಲ್ಲ, ತಾವು ಏನಪ್ಪ ಅಂದ್ರ ಆಸೆ ಮಾಡೋರಲ್ಲ, ನಿಸ್ವಾರ್ಥದಿಂದಿರ್ತಕ್ಕಂಥವ್ರು, ಜ್ಞಾನ ಉಪದೇಶ ಮಾಡತಕ್ಕಂಥವ್ರು, ಸತ್ಯ ಜ್ಞಾನ ಮಾರ್ಗವನ್ನು ಹೇಳ್ತಕ್ಕಂಥ ಮಹಾತ್ಮರು. ಅವರು ಯಾವಾಗಲೂ ಶ್ರೀಗಳು ಏನಪ್ಪ ಅಂದ್ರೆ ಯಾವುದು ಏನು ಆಸೆ ಮಾಡಿಲ್ಲ, ಯಾವಾಗಲೂ ನಿರಾಕಾರ ನಿತ್ಯ ಸಿದ್ಧವಾಗಿ ಪರಮ ಜ್ಯೋತಿನಾಗಿ ಬೆಳಿತಾ ಇರ್ತಕ್ಕಂಥವ್ರು. ಯಾವ ಆಸೆಯನ್ನು ಮಾಡಲ್ಲ, ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಮಹಾತ್ಮರು ಆಸೆಗಳು ಇರ್ತಕ್ಕಂಥವ್ರು, ಅವರು ಆಸೆ ಬಿಟ್ಟಿರ್ತಕ್ಕಂಥವ್ರು. ಅಂತ ಮಹಾತ್ಮರು ಇನ್ನೂ ಶ್ರೀಗಳಾರ ಅಂತ ತಿಳ್ಕೊಂಡು ಅಂದ್ರೆ ಶ್ರೀಗಳು ಸಿಂಪಲ್ ಆಗಿರ್ತಾ ಇದ್ದಾರೆ. ಅವರನ್ನು ಕೂಡ ನಮ್ಮೊಂದಿಗಿಲ್ಲ ಅನ್ನೋ ಭಾವನೆ ಕಾಡ್ತಾ ಇದೆ. ಇನ್ನೋರು ಶ್ರೀ ಇದ್ದಾರೆ ಶ್ರೀಗಳೀಗ ಅಪ್ಪೋರಿಗೆ ನಮ್ಮೊಂದಿಗಿಲ್ಲ ಅವ್ರ ಜೊತೆ. ನಾನು ಆರೂಢ ಭಾರತಿ ಸ್ವಾಮೀಜಿ, ಬಿಜಾಪುರ ಜಿಲ್ಲೆ ಹುಣಸಾಳದವನು. ಹುಟ್ಟಿನಿಂದ ಸಿದ್ದೇಶ್ವರ ಸ್ವಾಮಿಗಳನ್ನು ನೋಡಿದ್ದೀನಿ ನಾನು. ಒಂದು 10 ವರ್ಷಗಳಿಂದ ಸಿದ್ದೇಶ್ವರ ಸ್ವಾಮಿ, ನಾನು 10ನೇ ವಯಸ್ಸಿನಾಗ ಇರುವಾಗಲಿಂದ ಸಿದ್ದೇಶ್ವರ ಸ್ವಾಮಿಗಳ ಸಂಪರ್ಕ ಇದೆ ನನಗೀಗ. 54 ವರ್ಷ, ಸುಮಾರು 45 ವರ್ಷಗಳ ಸಂಪರ್ಕ ಸಿದ್ದೇಶ್ವರ ಸ್ವಾಮಿ ಜೊತೆಗೆ. ಜ್ಞಾನ ಶಿಖರ, ಒಬ್ಬ ಸಾಮಾನ್ಯ ಬಾಲಕ ಸೂರ್ಯ ಚಂದ್ರನ ರೀತಿಯಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಶಿಖರಪ್ರಾಯವಾಗಿ ಬೆಳೆದಿದ್ದು ನಮ್ಮೆಲ್ಲರ ಹೆಮ್ಮೆ. ಅವರ ಬಗ್ಗೆ ಮಾತುಗಳಿಂದ ಹೇಳಲಿಕ್ಕೆ ಆಗೋದಿಲ್ಲ, ಯಾವುದೇ ಆಡಂಬರ ಇಲ್ಲ, ಶಾಲು ಹಾರ ಯಾವುದನ್ನು ಯಾವ ಕಾಲಕ್ಕೂ ಹಾಕೊಂಡಿಲ್ಲ ಅವರು. ಇವತ್ತಿಗೂ ಕೂಡ ಅವರು ಈ ಮಠ ಅವರ ಹೆಸರಿನಲ್ಲಿಲ್ಲ, ಯಾವತ್ತೋ ಮಠಕ್ಕೆ ರಾಜೀನಾಮೆ ಕೊಟ್ಟರು. ಬಿಳಿಯ ಬಟ್ಟೆಯ ಸಂತ, ಈ ಅಧ್ಯಾತ್ಮ ಕ್ಷೇತ್ರಕ್ಕೆ ಒಂದು ಹೆಸರು ಸಿದ್ದೇಶ್ವರ ಸ್ವಾಮಿಗಳು. ರಾಮರಾವಣ ಯೋರ್ ಯುದ್ಧಂ ರಾಮರಾವಣ ಯೋರಿವ ಅಂತ ಮಾತಿದೆ. ರಾಮರಾವಣರ ಯುದ್ಧ ಹೇಗಿತ್ತು ಅಂದ್ರೆ ಅವ್ರ ಯುದ್ಧದಂತೆ, ಇನ್ನೊಂದು ಹೋಲಿಕೆ ಇಲ್ಲ. ಸಿದ್ದೇಶ್ವರ ಸ್ವಾಮಿಗಳು ಹೇಗಿದ್ರು ಅಂದ್ರೆ ಅವರಂಗೆ ಇದ್ರು, ಅವ್ರಿಗೆ ಹೋಲಿಕೆ ಇನ್ನೊಬ್ರು ಯಾರೂ ಇಲ್ಲ. ಅಂಥವ್ರನ್ನ ಕಳ್ಕೊಂಡು ಇವತ್ತು ನಾವು ಅನಾಥರ ತರ ಇದ್ದೇವೆ. ಅವರು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಒಂದು ಬಲ ಆಗಿದ್ರು, ದೊಡ್ಡ ನಷ್ಟ. ಈ ನಷ್ಟವನ್ನ ಯಾರೂ ಭರಿಸ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಸಿದ್ದೇಶ್ವರ ಸ್ವಾಮಿಗಳಂತ ಮಹಾತ್ಮರು ಹುಟ್ಟಿ ಬರಲಿ ಅಂತ ನಾನು ಆಚೆ ಪಡ್ತೀನಿ. ಶ್ರೀಗಳು ಸರಳತೆ ಮತ್ತು ಜ್ಞಾನವನ್ನ ಜನರಿಗೆ ಜ್ಞಾನವನ್ನ ನೀಡಬೇಕು ಅನ್ನೋ ಮಾತು ಕೂಡ ಹೇಳ್ತಾ ಇದ್ರು ಶ್ರೀಗಳು. ಎಲ್ಲರಿಗೂ ಕೂಡ ಅವರು ಜ್ಞಾನವನ್ನು ನೀಡಬೇಕು ಅನ್ನೋ ಒಂದು ಕಳಕಳಿ ಹೇಗಿತ್ತು ಅಂದ್ರೆ, ಯಾವತ್ತೂ ಅವರು ಜ್ಞಾನ ಅವರು ಪ್ರವಚನ 6 ಗಂಟೆಯಿಂದ 7 ಗಂಟೆವರೆಗೂ, ಬೆಳಗ್ಗೆ ಕೆಲವು ಸಲ ಸಂಜೆ 6ರಿಂದ 7 ಗಂಟೆ ಪ್ರವಚನ. ಅವರು 1 ಗಂಟೆ ಪ್ರವಚನಕ್ಕೆ ಎಷ್ಟೆಷ್ಟು ದೂರದಿಂದ ಜನ ಬರ್ತಿದ್ರು.
ಜನ ಸಾಗರ ಹರಿದು ಬರ್ತಿತ್ತು. 10,000 20,000 25,000 ಲೆಕ್ಕಿಲ್ಲದಷ್ಟು ಜನ ಹರಿದು ಬರ್ತಿತ್ತು. ಬೆಂಗಳೂರಿನಲ್ಲಿ 2003 ನಾವು ಅವರು ಪ್ರವಚನ ಏರ್ಪಾಟ್ ಮಾಡಿದ್ದೆವು. ಒಂದು ತಿಂಗಳ ಕಾಲ ಇಡೀ ಬೆಂಗಳೂರು ನಗರಿಗೆ ಹಬ್ಬದ ವಾತಾವರಣ ಆಗಿತ್ತು. ಬಹಳ ಸರಳವಾಗಿ ಅವರು ವೇದಾಂತ ಉಪದೇಶ ಏನೋ ಅಸಾಧಾರಣ ಜನರಿಗೆ, ಮುಪ್ಪಾದ ವಯಸ್ಸಿನಾದವರಿಗೆ ವೇದಾಂತ ಅನ್ನೋ ಥರ ಇರಲಿಲ್ಲ. ಅದು ತುಂಬ ಪ್ರಾಯೋಗಿಕ, ಸಹಜ, ನಮಗೆಲ್ಲರಿಗೂ ಬೇಕಾದದ್ದು ಅನ್ನೋ ರೀತಿಯಲ್ಲಿ ಬಹಳ ಸರಳವಾದ ರೀತಿಯಲ್ಲಿ ಅವರು ಉಪದೇಶ ಮಾಡ್ತಿದ್ರು. ಅವರ ಮಾತಿನ ಶೈಲಿ ಇನ್ಯಾರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದ್ಭುತವಾದಂತ ಪ್ರವಚನ ಅವರು. ಏನು ಶ್ರೀಗಳ ಮಾತು, ಒಬ್ರು ಏನು ಜನರಿಗೆ ನಮ್ಮಿಂದ ಏನು ಜನರಿಗೆ ಕೊಡಬೇಕು ಅಂದ್ರೆ ಅದ ಜ್ಞಾನವನ್ನ ಕೊಡಬೇಕು. ಅರುಣ್ ಮಾತನಾಡ್ಸೋಣ, ಇನ್ನು ಸಾಕಷ್ಟು ಜನ ಸ್ವಾಮೀಜಿಗಳಿದ್ದಾರೆ. ಸಿದ್ದೇಶ್ವರ ಶ್ರೀಗಳ ಬಗ್ಗೆ ಮಾತಾಡ್ಲಿಕ್ಕೆ ಒಂದಿನ ಅಥವಾ ಒಂದು ವರ್ಷ ಕೂಡ ಆದರೂ ಸಾಕಾಗೋದಿಲ್ಲ ಅಂತ ಕಾಣಿಸುತ್ತೆ. ಆ ರೀತಿಯಾಗಿ ತಮ್ಮ ಜ್ಞಾನವನ್ನು ಹಂಚಿದಂಥವರು ಸಿದ್ದೇಶ್ವರ ಶ್ರೀಗಳು. ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.